ಹಲೋ ನನ್ನ ಪ್ರೇಕ್ಷಕರೇ, ನಾನು ಕುಸುಮ, ಕುಸುಮ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಒಂದು ಮಶ್ರೂಮ್ ಬಿರಿಯಾನಿಯನ್ನು ಮನೆಯಲ್ಲೇ ಹೇಗೆ ಮಾಡುವುದೆಂದು ನಿಮಗೆ ತೋರಿಸಿಕೊಡುತ್ತೇನೆ. ಇದು ಮಶ್ರೂಮು ಅಂಗಡಿಯಿಂದ ತಂದು ಮಾಡಿದಲ್ಲ, ಇದು ತೋಟದಲ್ಲಿ ಕಾಡಿನಲ್ಲಿ ಸಿಗುವುದು. ನೋಡಿ, ಹೀಗೆ ದೊಡ್ಡ ದೊಡ್ಡದಾಗಿ ಇರುತ್ತದೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸನ್ನು ಈಗ ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಮೊದಲಿಗೆ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇಷ್ಟನ್ನು ಒಂದು ಕಡೆ ಎತ್ತಿಟ್ಟುಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಒಂದು ಮೆಣಸು, ಗೋಡಂಬಿ, ಬೆಳ್ಳುಳ್ಳಿ, ಸಾಂಬಾರ್ ಸೊಪ್ಪು, ಈರುಳ್ಳಿ. ಇದರಿಗೆ ಸಾಂಬಾರ್ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡಿಕೊಳ್ಳಿ. ಈ ಬಿರಿಯಾನಿಯನ್ನು ನೀವು ಮಟನ್ನು, ಚಿಕನ್ನು ಎಲ್ಲ ಮನೆಯಲ್ಲಿ ಯಾವಾಗಲೂ ಮಾಡುತ್ತಿರುತ್ತೀರ, ಆದರೆ ಈ ಮಶ್ರೂಮ್ ಬಿರಿಯಾನಿಯನ್ನು ಮಾಡಿ ನೋಡಿ ಒಂದು ಸತಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತದೆ, ನಿಮಗೂ ಕೂಡ ಇಷ್ಟ ಆಗುತ್ತದೆ. ಇಷ್ಟ ಆದರೆ ನೀವು ಒಂದು ಕಮೆಂಟ್ ಮಾಡಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿಕೊಳ್ಳೋಣ. ತುಪ್ಪ ಏಕೆ ಹಾಕುವುದರಿಂದ ಅಂದರೆ ಆ ಅನ್ನ ಬಿಡಿ ಬಿಡಿಯಾಗಿ ಬರುತ್ತದೆ. ಈಗ ಈರುಳ್ಳಿ, ಟೊಮೆಟೊ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಂದು ಬರುವ ಹಾಗೆ ಫ್ರೈ ಮಾಡಿಕೊಳ್ಳಿ. ನೀವು ಯಾವಾಗಲೂ ಮಶ್ರೂಮ್ ಬಿರಿಯಾನಿ ಗ್ರೇವಿಯನ್ನು ಹೋಟೆಲಲ್ಲಿ ಟೇಸ್ಟ್ ಮಾಡಿರ್ತೀರ, ಆದರೆ ಮನೆಯಲ್ಲಿಯೇ ಆ ಥರದ ಒಂದು ಟೇಸ್ಟನ್ನು ಈ ವಿಡಿಯೋದಲ್ಲಿ ನೋಡಿ ನಿಮಗೂ ಕೂಡ ತಿನ್ನಬೇಕು ಅಂತ ಅನಿಸುತ್ತದೆ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇದೆಲ್ಲ, ಗೋಡಂಬಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬಿಡಿಸಿಟ್ಟುಕೊಂಡ ಮಶ್ರೂಮನ್ನು ಸ್ವಲ್ಪ ಸ್ವಲ್ಪ ಹಾಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟರ್ಮರಿಕ್ ಪೌಡರ್, ಕರ್ಡನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ರೈಂಡ್ ಮಾಡಿಕೊಂಡಿರುವ ಮಸಾಲೆಯನ್ನು ಅದರ ಜೊತೆಗೆ ಸೇರಿಸಿಕೊಳ್ಳಿ. ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿಕೊಳ್ಳಿ. ಒಂದು ಲೋಟ ಅಕ್ಕಿ ನೆನೆಸಿಟ್ಟುಕೊಂಡರೆ ಅದಕ್ಕೆ ಎರಡು ಲೋಟ ನೀರನ್ನು ಹಾಕಿಕೊಳ್ಳಬೇಕು. ಅಕ್ಕಿ ಅದು ಅರ್ಧ ಲೋಟ ಬಾಸುಮತಿ, ಅರ್ಧ ಲೋಟ ಮಾಮೂಲಿ ಅಕ್ಕಿಯನ್ನು ನೆನೆಸಿಟ್ಟುಕೊಂಡಿದ್ದೇವೆ, ಅದನ್ನು ಈಗ ನಾವು ಸೇರಿಸಿಕೊಳ್ಳಬೇಕು. ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಮೂರು ವಿಷಯ ಬರೆಸಿಕೊಳ್ಳಿ. ಈಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಈ ಮಶ್ರೂಮ್ ಬಿರಿಯಾನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಾಚ್ ದ ವಿಡಿಯೋ.